ಆಟವಾಡುತ್ತಿದ್ದ ಮಗುವಿನ ಮೇಲೆ ಹಂದಿಗಳು ದಾಳಿ ಮಾಡಿವೆ. ಕೊಪ್ಪಳದ ಗಂಗಾವತಿಯ ಬನ್ನಿಗಿಡ ಕ್ಯಾಂಪ್ನಲ್ಲಿ ನಡೆದಿರುವಂತ ಘಟನೆ ಇದು. ಮಗುವಿನ ಕಾಲನ್ನ ಕಚ್ಚಿ ಚರಂಡಿಗೆ ಎಳ್ಕೊಂಡು ಹೋಗಿದ್ದಾವೆ ಹಂದಿಗಳು. 2 ವರ್ಷದ ರಿಹಾನ್ಗೆ ಈಗ ಗಂಭೀರವಾದಂತಹ ಗಾಯವಾಗಿದೆ. ಆಸ್ಪತ್ರೆಗೂ ಕೂಡ ದಾಖಲು ಮಾಡಲಾಗಿದೆ. ಇಮಾಂಬಿ ಸಾದಿಕ್ ಅನ್ನೋರ ಮಗು ಇದಾಗಿದೆ. ನಗರಸಭೆ ಹಂದಿ ಮಾಲೀಕರ ವಿರುದ್ಧ ಈಗ ಪೋಷಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇಮಾಂಬಿ ಸಾದಿಕ್ ಎಂಬುವರ ಮಗು ರಿಹಾನ್ ಮೇಲೆ ಹಂದಿಗಳು ದಾಳಿಯನ್ನ ಮಾಡಿವೆ. ಹೀಗಾಗಿ ನಗರಸಭೆ ಹಾಗೇನೆ ಹಂದಿ ಮಾಲೀಕರ ವಿರುದ್ಧವಾಗಿ ಪೋಷಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಆಟವಾಡ್ತಾ ಇದ್ದಂತ ಮಗುವಿನ ಮೇಲೆ ಹಂದಿಗಳು ದಾಳಿ ಮಾಡಿವೆ. ವರ್ಷದ ರಿಹಾನ್ಗೆ ಈಗ ಗಂಭೀರವಾದಂತಹ ಗಾಯವಾಗಿ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆಯನ್ನ ಪಡ್ಕೊಳ್ತಾ ಇದ್ದಾನೆ. ಯಾಕೆಂದ್ರೆ ಆಟ ಆಡ್ತಾ ಇರಬೇಕಾದ್ರೆ ಹಂದಿಗಳು ಏಕಾಏಕಿ ಈ ಹುಡುಗನ ಮೇಲೆ ದಾಳಿಯನ್ನ ಮಾಡಿ ಕಾಲನ್ನ ಕಚ್ಚಿಕೊಂಡು ಚರಂಡಿಗೆ ಕೂಡ ಎಳ್ಕೊಂಡು ಹೋಗಿದ್ವಂತೆ. ಹಂಪಿಯ ವಿಜಯ ವಿಠಲ ದೇವಸ್ಥಾನದ ಬಳಿ ನಡೀತಾ ಇದ್ದ ಉತ್ಖನನದ ವೇಳೆ ಬೃಂದಾವನವೊಂದು ಪತ್ತೆಯಾಗಿದೆ. ಹೀಗಾಗಿ ಇಂದು ಮಂತ್ರಾಲಯ ಪೀಠಾಧಿಪತಿ ಶ್ರೀ ಸುಬುಧೇಂದ್ರ ತೀರ್ಥರು ಹಂಪಿಗೆ ಭೇಟಿ ನೀಡಲಿದ್ದಾರೆ. ಮಂತ್ರಾಲಯ ಮಠದ ಪೂರ್ವ ಪೀಠಾಧಿಪತಿಯಾದ ಶ್ರೀ ಸುರೇಂದ್ರ ತೀರ್ಥರದ್ದು ಈ ಬೃಂದಾವನ ಅಂತ ಹೇಳಲಾಗ್ತಾ ಇದೆ. ಪ್ರಾಚ್ಯ ವಸ್ತು ಇಲಾಖೆಯವರು ಉತ್ಖನನ ಮಾಡುವಾಗ ಬೃಂದಾವನವನ್ನ ಹೋಲುವ ಸ್ಮಾರಕ ಸಿಕ್ಕಿದ್ದು ಶ್ರೀಗಳು ಪರಿಶೀಲನೆ ನಡೆಸಲಿದ್ದಾರೆ. ಮಂತ್ರಾಲಯ ಮಠದ ಪೂರ್ವ ಯತಿಗಳ ಪೈಕಿ ಶ್ರೀ ಸುರೇಂದ್ರ ತೀರ್ಥರು ಶ್ರೀ ಕೃಷ್ಣದೇವರಾಯನ ಸಾಮ್ರಾಜ್ಯದ ಅವಧಿಯಲ್ಲಿ ಮಠದ ಪೀಠಾಧಿಪತಿಗಳಾಗಿದ್ದರು. ಶ್ರೀ ರಘುನಂದನ ತೀರ್ಥರಿಂದ ಶಿಷ್ಯತ್ವವನ್ನ ಸ್ವೀಕರಿಸಿದ್ರು ಅಂತ ಈ ಮಠ ತಿಳಿಸಿದೆ. ಇದಕ್ಕೆ ಪುರಾವೆ ಅನ್ನುವಂತೆ ಹಂಪಿ ವಿಜಯ ವಿಠಲ ದೇವಸ್ಥಾನದ ಬಳಿ ಇರುವ ಮಂಟಪವೊಂದರ ಮೇಲೆ ಸುರೇಂದ್ರ ಒಡೆಯರ್ ಅಂತ ಬರೆಯಲಾಗಿದೆ ಅಂತ ಮಠ ತಿಳಿಸಿದೆ. ಶ್ರೀಮಠದ 29ನೇ ಪೀಠಾಧಿಪತಿಯಾಗಿದ್ದ ಸುರೇಂದ್ರ ತೀರ್ಥರ ಬೃಂದಾವನ ಇರುವಿಕೆ ಬಗ್ಗೆ ಶ್ರೀಮಠಕ್ಕೆ ಇದುವರೆಗೆ ಮಾಹಿತಿ ಇರಲಿಲ್ಲ. ಹೀಗಾಗಿ ಯತಿಗಳ ಆರಾಧನೆ ವೇಳೆ ಕೇವಲ ಭಾವಚಿತ್ರವನ್ನ ಇರಿಸಿ ಪೂಜೆ ಮಾಡಲಾಗ್ತಿತ್ತು. ಶ್ರೀ ರಾಘವೇಂದ್ರ ಗುರು ಸಾರ್ವಭೌಮರಿಗಿಂತಲೂ ಪೂರ್ವದಲ್ಲಿ ಶ್ರೀ ಸುರೇಂದ್ರ ತೀರ್ಥರು ಪೀಠವನ್ನ ಅಲಂಕರಿಸಿದರು. ಈಗ ರೇವಾ ಯೂನಿವರ್ಸಿಟಿ ಅರ್ಪಿಸುವ ದಸರಾ ನ್ಯೂಸ್ ಆಟ್ 60. 5ನೇ ದಿನದ ಮೈಸೂರು ದಸರಾಗೆ ಯೋಗದ ಮೆರುಗು ಸಿಕ್ಕಿದೆ. ಯೋಗ ದಸರಾಗೆ ಉಸ್ತುವಾರಿ ಸಚಿವ ಜಿಟಿ ದೇವೇಗೌಡ ಮತ್ತು ಸಾರಾ ಮಹೇಶ್ ಚಾಲನೆ ಕೊಟ್ಟರು. ಸಾವಿರಾರು ಯೋಗ ಶಿಬಿರಾರ್ಥಿಗಳು ಭಾಗಿಯಾಗಿದ್ರು. ಇನ್ನು ನಿನ್ನೆ ಮಹಾರಾಜ ಕಾಲೇಜು ಮೈದಾನದಲ್ಲಿ ಕಲರ್ಫುಲ್ ಯುವ ದಸರಾ ನಡೀತು. ಯುವ ದಸರಾ ಮನೋರಂಜನೆ ಕಾರ್ಯಕ್ರಮ ನೋಡೋದಕ್ಕೆ ಜನಸಾಗರವೇ ಬಂದಿತ್ತು. ಸಾಗರ್ ಸಿಮೆಂಟ್ ಅರ್ಪಿಸುವ ಸಾಲಿಡ್ ನ್ಯೂಸ್ ನೋಡೋಣ. ಶಾರ್ಟ್ ಸರ್ಕ್ಯೂಟ್ನಿಂದ ಪ್ಲಾಸ್ಟಿಕ್ ಗೋಡೌನ್ಗೆ ಆಕಸ್ಮಿಕ ಬೆಂಕಿ ತಗುಲಿ 3 ಲಕ್ಷ ಮೌಲ್ಯದ ಪ್ಲಾಸ್ಟಿಕ್ ವಸ್ತುಗಳು ಬೆಂಕಿಗೆ ಆಹುತಿಯಾಗಿದೆ. ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನ ಗೋಕರ್ಣದಲ್ಲಿ ಈ ಘಟನೆ ನಡೆದಿದೆ. ರಾಮನಗರ ಜಿಲ್ಲೆಯ ಕೋಡಂಬಳ್ಳಿ ಬೆಳ್ಳಂಬೆಳಗ್ಗೆ ಕೆರೆಯಲ್ಲಿ 4 ಕಾಡಾನೆಗಳು ಪ್ರತ್ಯಕ್ಷವಾಗಿವೆ. ಜಲಕ್ರೀಡೆಯಲ್ಲಿ ತೊಡಗಿದ್ವು. ಕಬ್ಬಾಳು ಅರಣ್ಯದಿಂದ ಕಾಡಾನೆಗಳು ನೀರು ಕುಡಿಯುವುದಕ್ಕೆ ಬಂದಿದ್ವು. ನೋಡುಗರನ್ನ ಕಣ್ಮನ ಸೆಳೆದಿದ್ದಾವೆ ಈ ಕಾಡಾನೆಗಳ ಜಲಕ್ರೀಡೆ. ಬೆಳಗಾವಿಯ ಚನ್ನಮ್ಮ ನಗರದಲ್ಲಿ ದಾಂಡಿಯಾ ನೃತ್ಯ ವೇಳೆ ಯುವಕರ ನಡುವೆ ಮಾರಾಮಾರಿ ನಡೆದಿದೆ. ಉದ್ರಿಕ್ತರ ಯುವಕರು ಬೈಕ್ಗೆ ಬೆಂಕಿ ಹಚ್ಚಿ ಪರಾರಿಯಾಗಿದ್ದಾರೆ. ಘಟನೆಗೆ ಸಂಬಂಧ ಓರ್ವ ಯುವಕನನ್ನು ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ.